ಸಿಟಿ ವೀಕ್ಷಕರೇ, ಇವತ್ತು ಶಿರಾನಗರದ ಗಣಪತಿ ಕಲ್ಯಾಣಮಂಟಪದಲ್ಲಿ ರಕ್ತದಾನ ಶಿಬಿರ ಇದೆ. 18 ವರ್ಷ ಮೇಲ್ಪಟ್ಟು ಪ್ರತಿಯೊಬ್ಬರು ಬಂದು ರಕ್ತದಾನ ಶಿಬಿರ ರಕ್ತದಾನ ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ದಯವಿಟ್ಟು ಬೆಳಗ್ಗೆ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ರಕ್ತದಾನ ಶಿಬಿರ ನಡೀತೈತೆ. ದಯವಿಟ್ಟು ಪ್ರತಿಯೊಬ್ಬರು 18 ವರ್ಷ ಮೇಲ್ಪಟ್ಟು ಬಂದು ರಕ್ತದಾನ ಮಾಡಬೇಕೆಂದು ಕೇಳ್ಕೊಂಡಿದ್ದೀವಿ. ನೋಡಿ, ಪ್ರತಿಯೊಬ್ಬರು ಸ್ನಾನ ಮಾಡ್ತಾಯಿದ್ದಾರೆ. ಉಳ್ಳವರು ಗಣಪತಿ ಕಲ್ಯಾಣ ಬಂದು ರಥ ಆದಮೇಲೆ ಆಮೇಲೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಸಮೇತ ಕೊಡ್ತಾರೆ. ರಕ್ತದಾನ ಮಾಡಿರೋದಕ್ಕೆ ಹೆಸರು ಸಮೇತ ಮಾಡಿ ಮೆನ್ಷನ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ರಕ್ತದಾನ ಮೊದಲು ಚಿಕಿತ್ಸೆ ಮಾಡುವ ಡಾಕ್ಟರ್ಸ್ ಮತ್ತು ವೈದ್ಯಾಧಿಕಾರಿಗಳಿದ್ದಾರೆ. ಮಂಜಣ ಮಂಜ ನಟಿ ಇವರು ನಮ್ಮ ನಗರಾಧ್ಯಕ್ಷ ಶಾಲೆ ಈ ದಿನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಏನು ಈ ಒಂದು ಸಮರ್ಥ ಭಾರತ ಅಡಿಯಲ್ಲಿ ಒಂದು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ಏನು ಈ ವ್ಯಾಕ್ಸಿನೇಷನ್ನು ಈ 1 ರಿಂದ 18 ವರ್ಷದ ಮೇಲ್ಪಟ್ಟವ್ರಿಗೆ ವ್ಯಾಕ್ಸಿನೇಷನ್ ಶುರುವಾಗುತ್ತೆ. ಯಾವುದೇ ವ್ಯಕ್ತಿ ವ್ಯಾಕ್ಸಿನೇಷನ್ ತಾಂಡ್ಮೇಲೆ 60 ದಿನ ರಕ್ತದಾನ ಮಾಡುವಂತಿರಲ್ಲ. ಈಗ ದೇಶ ಸಂಕಷ್ಟದಲ್ಲಿದೆ ಮತ್ತು ಎಲ್ತು ಭಾಳ ಕೆಡ್ತಾ ಇದೆ. ಇಂಥ ಸಮಯದಲ್ಲೇ ಯಾರಿಗಾದರೂ ಅರ್ಜೆಂಟಾಗಿ ರಕ್ತ ಬೇಕು ಅಂದರೆ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೆ ಆ 1ಕ್ಕಿಂತ ಮುಂಚೆನೇ ಒಂದು ರಕ್ತದಾನ ಶಿಬಿರ ಅನ್ಕೋಬೇಕು ಅಂತೇಳಿ ಇಲ್ಲಿ ಒಂದು ಯೋಚನೆ ಮಾಡಿ ಒಂದು ಸಮರ್ಥ ಭಾರತದ ಒಂದು ಅಡಿಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈಗಾಗಲೇ ಸುಮಾರು 50 ಜನ 60 ಜನ ಬಂದು ರಕ್ತದಾನ ಮಾಡಿದ್ದಾರೆ. ಇದು 4:00 ವರೆಗೂ ನಡೆಯುತ್ತೆ. ಎಲ್ಲರೂ ಏನು ಈ CTV ಕಡೆಯಿಂದ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಯಾರೇ ವ್ಯಕ್ತಿಗಳು ಅಯ್ಯೋ ನನಗೆ ಗೊತ್ತಿದ್ರೆ ನಾನು ಕೊಡ್ಬೋದಾಯಿತು ಅನ್ನೋದಕ್ಕಿಂತ ಈ ಶ್ರೀ ವಿದ್ಯಾಗಣಪತಿ ಕಲ್ಯಾಣ ಮಂಟಪದಲ್ಲಿ
ಈ ಒಂದು ಶಿಬಿರ ನಡೀತಾ ಇದೆ. ಯಾರಾದರೂ ಸಹ ಈ ಸಂಜೆ 4 ಗಂಟೆಯೊಳಗೆ ಬಂದು ಇಲ್ಲಿ ರಕ್ತದಾನ ಮಾಡಿ ಒಂದು ಉತ್ತಮ ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಸೇವೆ ಮಾಡಬೇಕಾಗಿ ಎಲ್ಲರಲ್ಲಿ ಕೇಳ್ಕೊತೀನಿ.